Hi friends! Hi friends! Nana Narmaga, Bangalore hogta idivi. Oh my god! Birthday wish madakke. Mani. Bandhiyappa! Yada kodak vandile. Hamdi gar. Not bad, not bad. Now you. Ah! Cutil varak tagilila, girlila. Ange pinky at home puti de. Yeni video mugestali magu SLC pass aagirut te ansutte. ನೀ ವೇಡಿಕೈ ರುಚಿ ನೋಡೋ ಮುಂಚೆ ನೀವು ರುಚಿ ನೋಡೋ ನಾಲ್ಗೆ ರುಚಿ ಹೇಗಿರ್ಬೋದು ಅಂತ ರುಚಿ ನೋಡಿದೆ ಅಷ್ಟೇ ರುಚಿ ಹೌದು ನಾವು ಆಂಟಿ ಲವರ್ ಏನಿವಾಗ ಅಂಕಲ್ಗೆ ಹೇಳ್ತೀನಿ ರೀ ಹಾಯ್ ಫ್ರೆಂಡ್ಸ್ ಮೊನ್ನೆ ಅಷ್ಟೇ ನಾನು ಗ್ರೂಫಿ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡ್ ಬಂದೆ ಒಳ್ಳೆ ಥ್ರಿಲ್ಲರ್ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಎಲ್ಲರೂ ನೋಡ್ಕೊಂಡ್ ಬನ್ನಿ ಅಷ್ಟು ಚೆನ್ನಾಗಿದೆಯಾ ಚೇತು ಹಂಗಾದ್ರೆ ನಾನು ಇವತ್ತೇ ಹೋಯ್ತೀನಿ ಚೆನ್ನಾಗಿದೆ ನೀನು ನಿಮ್ ಬಾಯ್ ಫ್ರೆಂಡ್ ಹೋಗಿ ಬನ್ನಿ ಅವನ್ ಜೊತೆ ಹೋದ್ರೆ ಸಿನಿಮಾ ಎಲ್ಲ ನೋಡಕ್ ಬಿಡ್ತಾನೆ ಬೇಕಾದ್ರೆ ನೀನ್ ಬಾ ಹೌದು ಗ್ರೂಫಿ ಅಂದ್ರೇನೋ ಚೇತು ನೀನು ಒಬ್ಳೆ ನಾಲ್ಗೆನ ಹಿಂಗ್ ಮಾಡ್ಕೊಂಡು ಫೋಟೋ ತಗೊಂಡ್ರೆ ಅದು ಸೆಲ್ಫಿ ನೀನ್ ಇಡೀ ಕಾಂತನ್ನ ಗುಂಪಲ್ಲಿ ನಿಲ್ಸ್ಕೊಂಡು ಫೋಟೋ ತಗೊಂಡ್ರೆ ಅದು ಗ್ರೂಫಿ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಕೊಂಡ್ ಬನ್ನಿ ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನನ್ನ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಬರುತ್ತೆ ಹಂಗೆ ಲೈಕ್ ಒತ್ತುಬಿಡಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬಾಕ್ಸಿಂಗ್ ವಿಭಾಗದಲ್ಲಿ ಮತ್ತೊಂದು ಚಿನ್ನದ ಪದಕ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ ಎಂದು ಒಂದು ವಿಡಿಯೋ ತುಣುಕು ಎಲ್ಲೆಡೆ ವೈರಲ್ ಆಗಿತ್ತು ಅದಕ್ಕೆ ಒಲಿಂಪಿಕ್ಸ್ ಕಮಿಟಿಯವರು ಇದು ಒಲಿಂಪಿಕ್ಸ್ ವಿಡಿಯೋ ಅಲ್ಲ ಬಟ್ ಆ ಬಾಕ್ಸರ್ ಒಲಿಂಪಿಕ್ಸಿಗೆ ಬಂದಿದ್ರೆ ಪ್ಲಾಸ್ಟಿಕ್ ಕಂಚಿನ ಪದಕ ಆದರೂ ಭಾರತಕ್ಕೆ ಸಿಕ್ಕಿರೋದು ಅಂತ ನಮ್ಮ ತಂಡದ ಸದಸ್ಯರಾದ ಮ್ಯಾಲ್ಗಳ ಮನೆ ತಿಪ್ಪಣ್ಣ ಮತ್ತು ಕೆಳಗಳ ಮನೆ ಪಾಪಣ್ಣನವರಿಗೆ ತಿಳಿಸಿದ್ದಾರೆ ಹೆಂಗೆ ಒಂದೇ ಶಾಟು ಇದರಲ್ಲಿ ಧ್ವಂಸ ನಾನೀಗ ಒಬ್ಬ ಹೆಸರಾಂತ ಪೈಲ್ವಾನ್ ತೋರಿಸ್ತೀನಿ ಇವರು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ಸ್ ಮಟ್ಟದಲ್ಲೂ ಪದಕವನ್ನು ಗೆಲ್ತಾ ಇದ್ರು ಆದರೆ ಏನು ಮಾಡ್ತೀರಾ ಶಾಲಾ ಮಟ್ಟದಲ್ಲೇ ಸೋತುಬಿಟ್ರು ಇವರು ಅಕಾಡೆಕ್ಕಿಳಿಯೋ ಮುಂಚೆ ಒಂದು ನೃತ್ಯವನ್ನು ಮಾಡ್ತಾರೆ ಆ ನೃತ್ಯವನ್ನು ಇದರಲ್ಲಿ ನೋಡಿದ್ರೆ ಅವ್ರ ಎದೆಯಲ್ಲಿ ಡವಡವ ಗೆದ್ದ ಗೆದ್ದ ಕುಸ್ತಿಯ ಗೆದ್ದ ಎದುರಿಲ್ಲ ಪೈಲ್ವಾನಿಗೆ ಎದ್ದ ಎದ್ದ ಮಣ್ಣಲ್ಲಿ ಎದ್ದ ಎದುರಾದ ಬಿರುಗಾಳಿಗೆ ಎಂತ ಕಡ್ಡಿ ಪೈಲ್ವಾನ್ ಅಲ್ವಾ ಮೊನ್ನೆ ಅಷ್ಟೇ ಅಫ್ಘಾನಿಸ್ತಾನದ ಪಾರ್ಕಲ್ಲಿ ಅಳಿವಿನ ಅಂಚಿನಲ್ಲಿದ್ದ ಒಂದು ಕಾಡ್ಬೇಕು ಪ್ಯಾವ್ ಪ್ಯಾವ್ ಅಂತಿತ್ತಂತೆ ಇನ್ನೇನು ಹಿಡಿದ್ಬಿಟ್ಟು ಕಾಡಿಗೆ ಬಿಡ್ಬೇಕು ಅನ್ನೋಷ್ಟು ಗೊತ್ತಾಗಿದೆ ಅದು ಕಾಡ್ಬೇಕಲ್ಲ ಅಂತ ಸಿಗುತ್ತೆ ಅಂತ ಸರ್ಕಾರಿ ಕೆಲಸಕ್ಕೆ ಸೇರಿದವ್ರದ್ದು ನೋಡಿರ್ತೀರಾ ನಾವು ಗಂಡಿನ ಕಡೆಯವರು ಅಂತ ಮದುವೆ ಊಟ ಮಾಡಿದವ್ರದ್ದು ನೋಡಿರ್ತೀರಾ ನಾವೇ ಆದಾಗ ಸೈಡಿಗೆ ಹೋಗ್ಬಿಟ್ಟು ಗೊತ್ತಾಗ್ದಂಗೆ ಕೆರ್ಕೊಂಡಿರೋನು ನೋಡಿರ್ತೀರಾ ಹಾಲು ಬೆಣ್ಣೆ ತುಪ್ಪ ತಂಬಿಟ್ಟು ಸಿಗುತ್ತೆ ಅಂತ ದೇವರಾಗಿರೋದನ್ನ ನೋಡಿದೀರಾ ನೋಡಿದೀರಾ ಹಾ ಇತ್ತೀಚೆಗೆ ಕಾಫಿಯಲ್ಲಿ ಉಪ್ಪು ಅನ್ನದಲ್ಲಿ ಖಾರ ಮುದ್ದೆಯಲ್ಲಿ ಸಿಹಿ ಅಂಶ ಹೆಚ್ಚಾಗಿ ಕಂಡು ಬರುತ್ತಿರೋದ್ರ ಬಗ್ಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಿಚನ್ ಸೈನ್ಸಸ್ ಕತ್ರಿಗುಪ್ಪೆ ಒಂದು ರಿಸರ್ಚ್ ಅನ್ನ ಕೈಗೆತ್ಕೊಂಡಿತ್ತು ಈ ವರದಿ ಮೊನ್ನೆಯಷ್ಟೇ ಬಿಡುಗಡೆಗೊಂಡಿದೆ ವರದಿಗಳ ಪ್ರಕಾರ ಇದಕ್ಕೆಲ್ಲ ಕಾರಣ ಹಾಯ್ ಹಲೋ ನಮಸ್ತೆ ಒಂದು ಎಳೆ ಕೆಳಗೆ ಉದುರುತ್ತಾ ಹೇಳಿತು ಈ ಜೀವನ ಶಾಶ್ವತ ಅಲ್ಲ ಅಂತ ಏನ್
ಎಣ್ಣೆ ಬಾಟ್ಲನ್ನ ಓಪನ್ ಮಾಡಿದಾಗ ನೊರೆ ಮೇಲೇಳುವಾಗ ಎಣ್ಣೆ ನನ್ನ ಕಿವಿಯಲ್ಲಿ ಇಳಿತು. ಎಲ್ಲವೂ ನಶ್ವರ, ಇಂದು ನಾನು ನಾಳೆ ನೀನು ಅಂತ. ಆದರೆ ಒಂದು ಅರಳುತ್ತಾ ಹೇಳಿತು, ಬದುಕೋ ಒಂದು ದಿನವಾದರೂ ಗೌರವದಿಂದ ಬದುಕು ಅಂತ. ಎಣ್ಣೆ ಅರ್ಧ ಖಾಲಿಯಾದಾಗ ಹಿಡಿತು, ಪರಮಾತ್ಮ ನಿನ್ನೊಳಗೆ ಇದ್ದಾನೆ ಹುಡುಕಿಕೋ ಅಂತ. ಆದರೆ ಒಂದು ಮರ ತಣ್ಣಗೆ ಹೇಳಿತು, ತಾನು ಕಷ್ಟದಲ್ಲಿದ್ದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಸುಖವನ್ನೇ ಕೊಡು ಅಂತ. ಎಣ್ಣೆ ಖಾಲಿಯಾದಾಗ ಹಿಡಿತು, ನೀನು ಖಾಲಿಯಾದರೂ ಮತ್ತೊಬ್ಬರನ್ನು ಖುಷಿಪಡಿಸು ಅಂತ. ಆದರೆ ಒಂದು ಹೃದಯ ನಗುತ್ತಾ ಹೇಳಿತು, ಎಲ್ಲರ ಮನದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದುಕೋ ಅಂತ. ಥ್ಯಾಂಕ್ ಯು. ಎಣ್ಣೆ ಬಾಟ್ಲನ್ನ ನೆಲದ ಮೇಲೆ ಮಲಗಿಸಿದಾಗ ಹೇಳಿತು, ನೀನು ಮಲಗಿಕೋಕಂದ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕು ಅಂತ. ಹೃದಯ ಏಡಿಕಾಯ್ತರ ಹಿಂಗಿರುತ್ತಾ.